ಸಂಬಂಧ ಇಲ್ಲ ಅನ್ನುವಂತದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಈಗಾಗಲೇ ಹಿಂದೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದರು. 9/11/2012 ಕ್ಕೆ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಅವರ ವಕೀಲರ ಮುಖಾಂತರ ಕೊಟ್ಟಿದ್ದರು. ಇವರ ಜೊತೆ ಯಾರಾದರೂ ವ್ಯವಹಾರಗಳನ್ನು ಹಣಕಾಸಿನಾಗಲಿ ಇನ್ನಿತರ ವ್ಯವಹಾರಗಳನ್ನು ಮಾಡಿದರೆ ಅದು ಯಾವುದಕ್ಕೂ ನಾವು ಬಾಧ್ಯಸ್ಥರಲ್ಲ ಅಂತಕ್ಕಂಥದ್ದನ್ನು 2012 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ 9/11/2012 ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅಷ್ಟಾಗಿ ನೋಡ್ರಿ, ಯಾರು ಬೇರೆಯವರು ಮಾಡಿದರೆ ಯಾವುದೂ ಏನು ಅವರೇನು ಜವಾಬ್ದಾರಿ ಹೊರಕಾಗಿಲ್ಲ. ಆಮೇಲೆ ಅದು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು. ಇನ್ ಕೇಸ್ ಅವ್ರು ಏನಾದರೂ ಭೋಪಾಲ್ ಅವರು ಮಾಡಿದ್ರು ಅಂತಂದರೆ ಕಾನೂನಿನ ಕ್ರಮ ಏನು ತಗೋಬೇಕು ಅದು ತಗೊಳ್ರಿ. ಅದ್ರ ಜೊತೆಗೆ ಇನ್ನೊಂದು ಕೌಟುಂಬಿಕ ವ್ಯವಸ್ಥಾಪತ್ರ ಅಂತ ಹೇಳಿ 17/3/2012 ಕೂಡ ಪ್ರಹ್ಲಾದ್ ಜೋಶಿಯವರು ಅವರು ಮಾಡಿದ್ದಾರೆ. ಅಂದರೆ ಮೂರು ಜನ ಸಹೋದರಿ ಇರತಕ್ಕಂಥ ಸಂದರ್ಭದಲ್ಲಿ ಅವರವ್ರ ವ್ಯವಹಾರಗಳನ್ನು ಅವರವರು ಎಲ್ಲರೂ ಕೂಡ ಅವ್ರು ಬೇರೆ ಇದ್ದಾರೆ, ಒಬ್ಬರಿಗೊಬ್ಬರು ಯಾವುದೇ ರೀತಿಯಾದಂಥ ಕನೆಕ್ಷನ್ ಇಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಈ ವಿಷಯದಲ್ಲಿ ವಿನಾಕಾರಣ ಕಾಂಗ್ರೆಸ್ ಪಾರ್ಟಿಯವರು ಪ್ರಹ್ಲಾದ್ ಜೋಶಿಯವರ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತೀವಿ. ನೀವು ಗೋಪಾಲ್ ಜೋಶಿ ಅವರಾಗಲಿ ಇನ್ನು ಉಳಿದವ್ರ ಮೇಲೆ ನಿಮ್ಗೆ